ಥಿಯೇಟರ್ಗೆ ಜನ ಬರ್ತಿಲ್ಲ ಅದಕ್ಕೋಸ್ಕರ ಬಂದ್ ಮಾಡ್ತೀವಿ ಅಂತ ಒಂದು ಕಡೆ ಹೇಳೋದನ್ನ ನೋಡಿದ್ರೆ, ಇನ್ನೊಂದು ಕಡೆ ಸುಮಾರು 450 ಹೆಚ್ಚು ಸಿನಿಮಾಗಳು ಪ್ರದರ್ಶನಕ್ಕೆ ಸಜ್ಜಾಗಿ ನಿಂತಿದ್ದಾವೆ, ಅವಕ್ಕೆ ತೆರೆಗಳು ಸಿಗ್ತಿಲ್ಲ. ಸೊ ಅವಕ್ಕೆ ಥಿಯೇಟರ್ ಸಿಗ್ತಿಲ್ಲ. ಒಂದು ಕಡೆ ಸಿನಿಮಾ ರೆಡಿಯಾಗಿದೆ, ಅವಕ್ಕೆ ಆ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ತಿಲ್ಲ. ಇನ್ನೊಂದು ಕಡೆ ಥಿಯೇಟರ್ಗಳಿಗೆ ಜನ ಬರ್ತಿಲ್ಲ ಅಂತ ಹೇಳ್ತಾರೆ. ಇದು ಯಾಕೆ ಹಿಂಗಾಗ್ತಾ ಇದೆ ಅಂದರೆ, ಒಂದು ಕನ್ನಡದಲ್ಲಿ ಒಂದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಪ್ರಾಬ್ಲಮ್ ಇದೆ. ಏನಂದರೆ, ನಾವು ತುಂಬ ಜಾಸ್ತಿ ಸಿನಿಮಾಗಳನ್ನ ಮಾಡ್ತೀವಿ, ಪ್ರಮಾಣದಲ್ಲಿ ಕ್ವಾಲಿಟಿ ಅಲ್ಲಲ್ಲ, ತುಂಬ ಜಾಸ್ತಿ ಸಿನಿಮಾಗಳನ್ನ ಮಾಡ್ತೀವಿ. ಆದರೆ ಆ ಸಿನಿಮಾಗಳನ್ನು ಅಕಾಮಡೇಟ್ ಮಾಡೋಷ್ಟು ಥಿಯೇಟರ್ಗಳಿಲ್ಲ, ಸಮಯ ಇಲ್ಲ. ಆಡಿಯನ್ಸ್ಗೆ ಏನಾಗುತ್ತೆ, ಅಷ್ಟೊಂದು ಸಿನಿಮಾಗಳು ಮಾಡಿದಾಗ ಇದರಲ್ಲಿ ಯಾವುದು ಒಳ್ಳೆ ಸಿನಿಮಾ ಯಾವುದು ಕೆಟ್ಟ ಸಿನಿಮಾ ಅಂತ ಜಜ್ ಮಾಡೋದಕ್ಕಾಗೋದಿಲ್ಲ. ಒಂದು ಅವಾಗ ಬರೀ ಸ್ಟಾರ್ ಇರೋವಂಥ ಸಿನಿಮಾಗಳನ್ನ ಮಾತ್ರ ನೋಡ್ತಾರೆ. ಈ ಹೊಸ ಎಕ್ಸ್ಪೆರಿಮೆಂಟ್ಗಳು ಎಲ್ಲವೂ ಒಂದೇ ಥರ ಕಾಣಿಸ್ತಾ ಇರ್ತವೆ. ಅದರಲ್ಲಿ ಒಳ್ಳೆ ಎಕ್ಸ್ಪೆರಿಮೆಂಟ್ ಯಾವುದು, ಯಾವುದು ಕೆಟ್ಟ ಎಕ್ಸ್ಪೆರಿಮೆಂಟ್ ಅಂತ ಅವ್ರಿಗೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕಾಗಲ್ಲ. ಅದರಿಂದ ಎಷ್ಟೋ ಒಳ್ಳೆ ಪ್ರಯೋಗಗಳು ಜನ ಇಲ್ಲದೆ ಹಾಗೆ ಹೋಗಬೇಕಾಗ್ತದೆ. ಮುಖ್ಯವಾದ ಸವಾಲೇನೆಂದರೆ, ನಾವು ನಮ್ಮಲ್ಲಿ ನಿರ್ದೇಶಕರಿಗಿಂತ ನಿರ್ಮಾಪಕರು ಸಿನಿಮಾ ಮಾಡೋದಕ್ಕೆ ಒಂದು ಬಜೆಟ್ ಅಂತ ಇಟ್ಕೊಂಡಿರ್ತಾರೆ, ಈ ಸಿನಿಮಾನ ಇಷ್ಟರೊಳಗೆ ಮಾಡಬೇಕು ಅಂತ. ಆದರೆ ಇವತ್ತು ಬರೀ ಸಿನಿಮಾ ನಿರ್ಮಾಣದಿಂದ ಓಡೋದಿಲ್ಲ, ಅದರ ಪ್ರಚಾರದಿಂದ ಓಡುತ್ತೆ. ಅವರು ಆ ಪಬ್ಲಿಸಿಟಿಗೆ ಅಂತ ಒಂದು ಸಾಕಷ್ಟು ಬಜೆಟ್ ಇಟ್ಕೊಳ್ಳೋದೇ ಇಲ್ಲ. ಸೊ ರಿಲೀಸ್ ಟೈಮ್ ಅಷ್ಟೊತ್ತಿಗೆ ಏನಾಗುತ್ತೆ, ಆ್ಯಕ್ಟ್ರೆಸ್ಗೆ ಪೇ ಮಾಡಬೇಕಾಗುತ್ತೆ, ಟೆಕ್ನಿಷಿಯನ್ಸಿಗೆ ಪೇಮೆಂಟ್ ಮಾಡಬೇಕಾಗುತ್ತೆ, ಬೇರೆ ಎಲ್ಲ ಪೇಮೆಂಟ್ಸ್ ಮಾಡ್ತಾ ಮಾಡ್ತಾ ಸಿನಿಮಾ ಪಬ್ಲಿಸಿಟಿಗೆ ದುಡ್ಡೇ ಇರೋದಿಲ್ಲ. ಪಬ್ಲಿಸಿಟಿ ಸರಿಗೆ ಮಾಡ್ತಿದ್ರೆ ಈ ಥರ ಒಂದು ಸಿನಿಮಾ ಬಂದಿದೆ ಅಂತಲೇ ಜನಕ್ಕೆ ಗೊತ್ತಾಗಲ್ಲ. ಯಾಕೆಂದರೆ ಎಷ್ಟು ನ್ಯೂಸ್ ಇದೆ, ಎಷ್ಟು ಸೋಷಿಯಲ್ ಮೀಡಿಯಾ ಇದೆ, ಚಾನೆಲ್ಸ್ ಇದೆ ಅಂದರೆ ಒಂದು ಸಿನಿಮಾ ಬಂದಿದೆ ಅನ್ನೋದನ್ನ ನಾವು ಸುಮಾರು 6 ತಿಂಗಳು ಪ್ರಚಾರ ಮಾಡಬೇಕಾಗುತ್ತೆ ಆಡಿಯನ್ಸ್ಗೆ ಈ ಥರ ಒಂದು ಸಿನಿಮಾ ಇದೆ ಅಂತ ಗೊತ್ತಾಗೋದಕ್ಕೆ. ಹಾಗೆ ಮಾಡದೇ ಇದ್ದಾಗ ಏನಾಗುತ್ತೆ, ಅದು ಯಾವಾಗ ಬಂತು ಯಾವಾಗ ಹೋಯಿತು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಅದು ದೊಡ್ಡ ಸವಾಲು. ನಿರ್ದೇಶಕರು ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದು ಇವತ್ತು, ಮುಂಚೆ ಏನಾಗ್ತಿತ್ತು, ಒಂದು ಒಳ್ಳೆ ಸಿನಿಮಾ ಬಂದರೆ ಮಾಧ್ಯಮದವರು ತಾವಾಗೇ ಬಂದು ಆ ಸಿನಿಮಾ ಬಗ್ಗೆ ಬರೀತಿದ್ರು ಅಥವಾ ಅದ್ರ ಬಗ್ಗೆ ಫೀಚರ್ಗಳನ್ನ ಮಾಡ್ತಾಯಿದ್ರು, ಚರ್ಚೆಗಳು ನಡೀತಿದ್ವು. ಈಗ ಹಾಗಿಲ್ಲ, ಈಗೆಲ್ಲವೂ ಪೇಯ್ಡ್. ನಿಮ್ಮ ಸಿನಿಮಾ ಬಗ್ಗೆ ಅವರು ಬರಿಬೇಕು ಅಂದರೂ ಅದಕ್ಕೊಂದು ಏನೋ ಒಂದು ಮೀಡಿಯಾ ನೆಟ್ಟು ಇನ್ನೇನೋ ಇರುತ್ತೆ, ಅದಕ್ಕೆ ನಾವು ಪೇ ಮಾಡಬೇಕಾಗುತ್ತೆ, ಅವಾಗ ಮಾತ್ರ ಅದ್ರ ಬಗ್ಗೆ ಬರೀತಾರೆ. ನಿಮ್ಮ ಸಿನಿಮಾ ರಿಲೀಸ್ ಆದಮೇಲೆ ಅದು ಚೆನ್ನಾಗಿ ಓಡ್ತಿದೆ ಅಂತ ಬರಿಬೇಕು ಅಂದರೆ ಮತ್ತೆ ಅದಕ್ಕೆ ಪೇ ಮಾಡಬೇಕಾಗುತ್ತೆ ಹೊರತು ಅವರಾಗೆ ಈ ಸಿನಿಮಾ ಚೆನ್ನಾಗಿದೆ ಓಡ್ತಾ ಇದೆ ಅಂತ ಯಾರೂ ಬರೆಯೋದಿಲ್ಲ. ಸೊ ಆ ರೀತಿಯ ಒಂದು ಸಪೋರ್ಟಿವ್ ಮೀಡಿಯಾ ಎನ್ವಿರಾನ್ಮೆಂಟು ಹೋಗಿ ಒಂದು ರೀತಿ ಪೇಯ್ಡ್ ಮೀಡಿಯಾ ಎನ್ವಿರಾನ್ಮೆಂಟ್ ಆಗಿರೋದು ಒಂದು ದೊಡ್ಡ ಸವಾಲಾಗಿದೆ ನನಗೆ. ಬಾಲಿವುಡ್, ನಾನು ನಿನ್ನೆ ಒಬ್ಬರು ಬಾಲಿವುಡ್ ರೈಟರ್ ಜೊತೆ ಮಾತಾಡ್ತಿದ್ದೆ. ನಮ್ಮ ಕನ್ನಡ ಸಿನಿಮಾದಲ್ಲಿ ನಾನು ಹೇಳ್ತಾ ಇದ್ದೆ, ಓ ಟಿ ಟಿಯಿಂದ ಸಾಕಷ್ಟು ಹಾನಿಯಾಗಿದೆ ನಮಗೆ. ಜನ ಓ ಟಿ ಟಿಯಿಂದಾಗಿ ಸಿನಿಮಾನ ಓ ಟಿ ಟಿಲಿ ನೋಡೋಕ್ಕೆ ಬಯಸ್ತಿದ್ದಾರೆ, ಥಿಯೇಟರ್ಗಳು ಬರ್ತಿಲ್ಲ ಅಂತ ನಾನು ಆ ರೈಟ್ರಿಗೆ ಹೇಳಿದಾಗ ಅವ್ರು ಹೇಳಿದ್ರು, ಬಾಂಬೆಯಲ್ಲಿ ರಿವರ್ಸ್ ಪ್ರಾಬ್ಲಮ್ ಆಗಿದೆ, ಓ ಟಿ ಟಿ ನೋಡೋದು ನಿಲ್ಲಿಸ್ಬಿಟ್ಟಿದ್ದಾರೆ, ಜನ ಈಗ ಹೆಚ್ಚು ಥಿಯೇಟ್ರಲ್ಲಿ ಸಿನಿಮಾ ನೋಡೋಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಹೇಳಿದ್ರು. ಸೊ ಎರಡು ಬೇರೆ ರೀತಿಯ ಒಂದು ಸಿಚುವೇಶನ್ನು ಬಾಲಿವುಡ್ಗೂ ಕನ್ನಡ ಸಿನಿಮಾಗೂ ಇದೆ ಅಂತ ಹೇಳ್ಬೋದು. ಪ್ರಾದೇಶಿಕ ಚಿತ್ರ ಅಂದರೆ ಕನ್ನಡ ಬಿಟ್ಟು ಬೇರೆ ಪ್ರದೇಶಗಳಲ್ಲಿ, ಮಲಯಾಳಂನಲ್ಲಿ ನಾವು ನೋಡ್ಬೋದು ಈ ವರ್ಷ ಎಷ್ಟು ದೊಡ್ಡ ಹಿಟ್ ಸಿನಿಮಾಗಳಾಗಿದ್ದಾವೆ. ಎಷ್ಟೋ ಸಿನಿಮಾಗಳು ದೊಡ್ಡ ಸ್ಟಾರ್ ಸಿನಿಮಾಗಳಲ್ಲ, ಹೈಲಿ ಕಂಟೆಂಟ್ ಡ್ರಿವನ್ ಸಿನಿಮಾಗಳು ಚೆನ್ನಾಗಿ ಓಡಿದ್ದಾವೆ. ತಮಿಳಲ್ಲಿ ಈ ವರ್ಷ ಅಷ್ಟು ದೊಡ್ಡ ಹಿಟ್ಗಳು ಬಂದಿಲ್ಲ ಇನ್ನು, ತೆಲುಗು ಸಿನಿಮಾದಲ್ಲೂ ಅಷ್ಟೇ. ಆ ರೀತಿ ನೋಡಿದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ಒಂದು ರೀತಿ ಪ್ರಜ್ವಲಿಸ್ತಿರೋದು ಮಲಯಾಳಂ ಸಿನಿಮಾ, ಅದ್ರ ಕಂಟೆಂಟಿಂದಾಗಿ.